ಯಶಸ್ಸು ಸ್ವಚ್ಛ ಸರ್ವೇಕ್ಷಣೆ ಅಭಿಯಾನಕ್ಕೆ ಇನ್ನೇನು ಇಪ್ಪತ್ತು ದಿನಗಳು ಮಾತ್ರ ಬಾಕಿ ಇರುವಂತದ್ದು ಈ ಸಂದರ್ಭದಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹಾಗೆ ಮುಖ್ಯವಾಗಿ ಮೇಯರ್ ಮತ್ತು ಉಪಮೇಯರ್ ಇಲ್ಲಿ ತನಕ ಒಂದು ಮೀಟಿಂಗ್ ಮಾಡಿ ಸ್ವಚ್ಛ ಸರ್ವೇಕ್ಷಣೆ ವಿಚಾರವಾಗಿ ಚರ್ಚೆಗಳನ್ನ ಮಾಡಬೇಕಾಗಿತ್ತು ಆದರೆ ಆ ಯಾವುದೇ ಕೆಲಸಗಳು ಇಲ್ಲಿಯ ತನಕ ಆಗಿಲ್ಲ ಯಾವ ರೀತಿಯಾಗಿ ಗೊಂದಲದ ಗೂಡ ಆಗ್ಬಿಟ್ಟಿದೆ ಮೈಸೂರು ಮಹಾನಗರ ಪಾಲಿಕೆ ಅದರಲ್ಲೂ ಮೇಯರ್ ಉಪಮೇ ಮೇಯರ್ ಚುನಾವಣೆ ಆದ ಬಳಿಕ ಹೌದು ಶಿಲ್ಪ ಬಹಳ ಪ್ರಮುಖವಾಗಿ ಏನು ಸ್ವಚ್ಛ ಸರ್ವೇಕ್ಷಣ ಸ್ಪರ್ಧೆ ಅಂತಂದರೆ ಅದು ಮೈಸೂರಿಗೆ ಹೆಮ್ಮೆಯ ವಿಚಾರ ಏನು ಕಳೆದ ಬಾರಿ ಕೂಡ ಏನು ಹತ್ತು ಲಕ್ಷ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿತ್ತು ಆದರೆ ಇದೊಂದು ಪ್ರತಿಷ್ಠೆಯಾಗಿರ್ತಕ್ಕಂಥದ್ದು ಪ್ರತಿ ಬಾರಿಯೂ ಕೂಡ ಅಗ್ರಸ್ಥಾನವನ್ನು ಸ್ಥಾನವನ್ನು ಪಡೀಬೇಕು ಅಂತೇಳಿ ಸಾಕಷ್ಟು ಸಂಘ ಸಂಸ್ಥೆಗಳು ಒಳಗೊಂಡಂತೆ ಪಾಲಿಕೆಯ ಇಂಟ್ರೆಸ್ಟ್ ಇರುವಂತಹ ಅಧಿಕಾರಿಗಳು ಜನಪದಿಗಳು ಸಾಕಷ್ಟು ಸರ್ಕಸನ್ನು ಮಾಡ್ತಾರೆ ಆದರೆ ಪ್ರತಿ ಬಾರಿ ನಮಗೆ ಒಂದು ತಿಂಗಳ ಅವಕಾಶ ಸಿಗ್ತಾಯಿತ್ತು ಆದರೆ ಈ ಬಾರಿ ಬರಪೂರ ಮೂರು ತಿಂಗಳ ಅವಕಾಶ ಸಿಕ್ಕಿದ್ರೂ ಕೂಡ ನಾವು ಯಾವುದೇ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿಲ್ಲ ಬಹಳ ಪ್ರಮುಖವಾಗಿ ಟೆಕ್ನಿಕಲ್ಲಾಗಿ ತಲುಪಿಸುವಂತಹ ತಾಂತ್ರಿಕವಾಗಿರುವಂತಹ ಎಲ್ಲ ಸಬ್ಮಿಷನ್ ಕೂಡ ಆಗಿದೆ ಆದರೆ ಪ್ರಾಕ್ಟಿಕಲ್ ಆಗಿ ನಡೆಯುವಂತಹ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದ ಸಭೆಗಳಾಗ್ತಾ ಇಲ್ಲ ಯಾವುದೇ ಜಾಗೃತಿಗಳಾಗ್ತಾ ಇಲ್ಲ ಪ್ರನ್ ಫೀಡ್ಬ್ಯಾಕ್ ಇರ್ಬೋದು ಹೀಗೆ ಹಲವಾರು ರೀತಿಯಾದಂತಹ ಒಂದು ಜಾಗೃತಿಗಳಾಗ್ತಿತ್ತು ಏನು ಒಂದು ತಿಂಗಳುಗಳ ಕಾಲ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಅಂತಂದರೆ ಹಬ್ಬದ ವಾತಾವರಣ ಇತ್ತು ಪ್ರತಿ ವಾರ್ಡ್ನಲ್ಲೂ ಕೂಡ ಪೌರ ಕಾರ್ಮಿಕರು ಅಲ್ಲಿರುವಂತಹ ನಗರ ಸದಸ್ಯರು ಮೇಯರ್ ಹಾಗೂ ಉಪಮೇಯರ್ ಒಳಗೊಂಡಂತೆ ಇಡೀ ನಗರ ಪಾಲಿಕೆ ಕಾರ್ಯೋನ್ಮುಖವಾಗಿ ಕೆಲಸವನ್ನು ಮಾಡ್ತಿತ್ತು ಆದರೆ ಈ ಬಾರಿ ಆ ಸಂಭ್ರಮಾಚರಣೆಯ ಅಥವಾ ಸ್ವಚ್ಛ ಸರ್ವೇಕ್ಷಣ ಅಭಿಯಾನದ ಸಂಭ್ರಮ ಕಳೆಗುಂದಿದೆ ಅಂತ ತಪ್ಪ ತಪ್ಪಾಕಿಲ್ಲ ಮೂರು ತಿಂಗಳು ಅಂದರೆ ಮೈಸೂರಿನಲ್ಲಿ ಕೌನ್ಸಿಲ್ ಸಭೆಯಾಗಿ ಮೂರು ತಿಂಗಳು ಕೂಡ ಕಳೆದಿರ್ತಕ್ಕಂಥದ್ದು ಅಂದರೆ ಮೈಸೂರು ನಗರಪಾಲಿಕೆಯಲ್ಲಿ ಆಯುಕ್ತರ ಬದಲಾವಣೆ ಇರ್ಬೋದು ಅಥವಾ ಮೇಯರ್ ಹಾಗೂ ಚುನಾವಣೆಯಲ್ಲಿ ನಡೆದಂತಹ ಜಟಾಪಟಿ ಏನಿದೆ ಆ ಒಳ ಬೇಗುದೇನಿದೆ ಅದರಿಂದಾಗಿ ಎಲ್ಲ ಒಂದು ಕಡೆ ಆ ಗಂಡ ಹೆಂಡತಿಯ ಜಗಳದ ನಡುವೆ ಕೂಸು ಬಡವಾಯಿತು ಅನ್ನುವಂಥ ರೀತಿಯಲ್ಲಿ ಅವರವರ ಒಂದು ರಾಜಕೀಯ ಜಂಜಾಟದಲ್ಲಿ ಒಂದು ಪ್ರತಿಷ್ಠವಾದಂತಹ ಸ್ವಚ್ಛ ಸರ್ವೇಕ್ಷಣ ಅಭ್ಯಾನದಲ್ಲಿ ನಾವು ಸ್ವಚ್ಛ ಸ್ಥಾನವನ್ನು ಸ್ವಚ್ಛ ನಗರಿ ಸ್ಥಾನವನ್ನು ಕೈತಪ್ಪಿಕೊಳ್ಕೊಳ್ತಾ ಇದ್ದೀವಿ ಎನ್ನುವಂತಹ ಭಯದು ಕೂಡ ಮೈಸೂರಿನ ಪ್ರೇಮಿಗಳಲ್ಲಿ ಅಥವಾ ಮೈಸೂರಿನ ಸಾರ್ವಜನಿಕರಲ್ಲಿ ಮೂಡಿದೆ ಅಂತ ಹೇಳಿದ್ರೆ ತಪ್ಪಾಕಿಲ್ಲ ಭಾಳ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಸಾರ್ವಜನಿಕರು ಮತ್ತು ಆಯ್ ಜನ ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ಸ್ವಯಂ ಪ್ರೇರತೆಯಿಂದ ಈಗಲೂ ಕೂಡ ಕಾಲಾವಕಾಶ ಇದೆ ಸಾಕಷ್ಟು ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಭಾಳ ಪ್ರಮುಖವಾಗಿ ಅವರು ಸ್ವಚ್ಛ ಸರ್ವೇಕ್ಷಣದ ತಂಡ ಏನಿದೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಏನಿದೆ ಅವರು ಯಾವುದೇ ಸಂದರ್ಭದಲ್ಲಾದ್ರೂ ಬಂದು ಒಂದು ಇನ್ಸ್ಪೆಕ್ಷನನ್ನು ಮಾಡಿಬಿಟ್ಟು ಹೋಗ್ಬೋದು ಹೀಗಾಗಿ ಈ ಒಂದು ತಿಂಗಳುಗಳ ಕಾಲ ಸಾಕಷ್ಟು ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ ಕಳೆದ ಬಾರಿ ಅಥವಾ ಕಳೆದ ಬಾರಿ ಕೂಡ ಏನು ನೈಟ್ ಡ್ರೈವನ್ನ ಮಾಡಿದರು ಅಥವಾ ರಾತ್ರಿ ಪಾಳ್ಯದಲ್ಲಿ ಪೌರಕಾರ್ಮಿಕರು ಕೆಲಸವನ್ನು ಮಾಡಿದರು ಅತಿ ಹೆಚ್ಚು ಪೌರ ಕರೆಸ್ಕೊಂಡಿದ್ದಾಯಿತು ಮತ್ತು ಇಲ್ಲಿರುವಂತಹ ಏನು ಕಂಟ್ರಾಕ್ಟ್ರ್ದಾರೇನಿದ್ದಾರೆ ಕಂಟ್ರಾಕ್ಟರ್ದಾರರು ಮತ್ತು ಇತರ ಥರ ಗುತ್ತಿಗೆದಾರರನ್ನು ಬಳಸ್ಕೊಂಡು ಅವರತ್ರ ಏನು ಇಟಾಚಿ ಹಾಗೂ ಇತರ ಸಾಮಗ್ರಿಗಳನ್ನು ಬಳಸ್ಕೊಂಡು ಇಡೀ ಮೈಸೂರಿನ ಸ್ವಚ್ಛ ಮಾಡಲಾಗಿತ್ತು ಹಾಗೂ ಡಬ್ಬ್ರೀಸನ್ನು ಕೂಡ ಕ್ಲೀನ್ ಮಾಡಲಾಗಿತ್ತು ಡ್ರೈವನ್ನು ಕೂಡ ಮಾಡಲಾಗಿತ್ತು ಹಾಗೂ ಇಡೀ ಮೈಸೂರನ್ನು ವಾಟರ್ ವಾಶ್ ಅಂದರೆ ಮೈಸೂರಿನ ಪ್ರಮುಖ ರಾಜಬೀದಿಗಳನ್ನು ಸ್ವಚ್ಛ ಮಾಡುವಂತಹ ಕೆಲಸವನ್ನು ಕೂಡ ಮೈಸೂರು ನಗರ ಪಾಲಿಕೆ ಮಾಡಿತ್ತು ಹೀಗಾಗಿ ಈ ರೀತಿಯಾದಂತಹ ಒಂದು ಸ್ವಚ್ಛ ನಗರಿಗೆ ಪೂರಕವಾಗಿರುವಂಥ ಕಾರ್ಯಕ್ರಮಗಳು ಈ ಬಾರಿ ಕಾಣ ಸಿಗ್ತಾ ಇಲ್ಲ ಯಾಕೆ ಎನ್ನುವಂತಹ ಪ್ರಶ್ನೆ ಕೂಡ ಉಳ್ಬಣ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತೀವ್ರ ಗಮನವನ್ನು ವಹಿಸಬೇಕಾಗ್ತದೆ ಸ್ವಚ್ಛ ನಗರಿಯನ್ನು ು ಬರೀ ಸ್ಪರ್ಧೆಯಾಗಿ ಉಳಿದಿಲ್ಲ ಅದು ಮೈಸೂರಿನ ಪ್ರತಿಷ್ಠೆಯಾಗಿ ಉಳಿದಿರ್ತಕ್ಕಂಥದ್ದು ಹೀಗಾಗಿ ಮೈಸೂರಿನ ಪ್ರತಿಷ್ಠೆಗೋಸ್ಕರ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬಿಟ್ಟು ಏನು ಸ್ವಚ್ಛ ಗರಿಯ ಒಂದು ಪಟ್ಟು ಗರಿಯನ್ನ ಉಳಿಸೋದಕ್ಕೆ ಪುರಪಿತೃಗಳು ಹಾಗೂ ನಗರಪಾಲಿಕೆ ಎಲ್ಲ ಅಧಿಕಾರಿಗಳು ಭಾಗಿಯಾಗಬೇಕು ಅಂತಕ್ಕಂಥದ್ದು ಕೂಡ ಮೈಸೂರು ಸಾರ್ವಜನಿಕರ ಸಾಕಷ್ಟು ಮಹದಾಸೆ ಆಗಿದೆ ಅಂತಲೇ ಹೇಳ್ಬೋದು ಶಿಲ್ಪ ಯಶಸ್ ಮೇಯರ್ ಉಪಮೇಯರ್ ಚುನಾವಣೆ ನಡೆದು ದಿನಗಳು ಕಳೆದಿದೆ ಇಲ್ಲಿ ತನಕ ಯಾಕೆ ಮೀಟಿಂಗ್ ಮಾಡಿಲ್ಲ ಜೊತೆಗೆ ಸ್ಥಾಯಿ ಸಮಿತಿ ಯಾಕೆ ಆಯ್ಕೆ ಮಾಡಿಲ್ಲ ಹೌದು ಶಿಲ್ಪ ಬಹಳ ಪ್ರಮುಖವಾಗಿ ಈ ಬಾರಿ ಮೇಯರ್ ಚುನಾವಣೆ ಸಾಕಷ್ಟು ಗೊಂದಲದ ಗೂಡಾಗಿದೆ ಒಂದೆಡೆ ನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ನ ಒಳಬೇಗುದಿ ಕಾರಣ ಆದರೆ ಅಲ್ಲಿರುವಂತಹ ಆಂತರಿಕ ಕಚ್ಚಾಟಗಳು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು ಎಸ್ನಲ್ಲೂ ಕೂಡ ಏನು ಅವರ ಒಂದು ಸದಸ್ಯತ್ವದ ವಿಚಾರದಲ್ಲಿ ಈಗಾಗಲೇ ನ್ಯಾಯಾಲಯದಲ್ಲಿ ಅವರ ಒಂದು ಕೋರ್ಟ್ ಕೇಸ್ ಇರ್ತಕ್ಕಂಥದ್ದು ಹೀಗಾಗಿ ಅವರು ಕೂಡ ಆ ಒಂದು ವಿಚಾರದಲ್ಲೂ ಕೂಡ ಏನು ಕೆಲವು ಒಂದು ಪಾಲಿಕೆ ಸದಸ್ಯರ ನಿರಾಸಕ್ತಿಯನ್ನು ತೋರ್ತಾ ಇದ್ದಾರೆ ಅವರು ಕೂಡ ಆ ಒಂದು ವಿಚಾರದಲ್ಲೂ ಕೂಡ ಮಗ್ನರಾಗಿದ್ದಾರೆ ಹಾಗೂ ಪಾಲಿಕೆಯಲ್ಲಿ ಆಯುಕ್ತರ ಬದಲಾವಣೆ ಕೂಡ ಆಯಿತು ಹೀಗಾಗಿ ಈ ಎಲ್ಲರ ಬೆಳವಣಿಗೆಯಲ್ಲಿ ಸಾಕಷ್ಟು ನಿರಾಸಕ್ತಿಯನ್ನು ತೋರ್ತಾ ಇದ್ದಾರೆ ಭಾಳ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ಅವರು ಏನು ಅಧಿಕಾರವನ್ನು ತೆಗೆದುಕೊಳ್ತಾರೆ ಅದರ ಒಂದು ವಾರದೊಳಗೆ ಸ್ಥಾಯಿ ಸಮಿತಿಗಳ ಅಧ್ಯಕ್ಷನ ನೇಮಕ ಮಾಡಬೇಕು ಹಾಗೂ ಇತರ ಕಮಿಟಿಗಳನ್ನು ರಚನೆ ಮಾಡಬೇಕು ಒಂದು ನಗರ ಪಾಲಿಕಾ ಆಯುಕ್ತರು ಹಾಗೂ ಇನ್ನು ಎ ಡಿ ಸಿ ಇದ್ದಾರೆ ಅಥವಾ ನಗರಪಾಲಿಕೆ ಸಂಬಂಧಪಟ್ಟಂತಹ ಎ ಸಿಗಳು ಹಾಗೂ ಒಗಳು ಹೀಗೆ ಹಲವಾರು ಜನ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡಬೇಕಾಗುತ್ತೆ ಮುಂದಿನ ಬಜೆಟ್ಗೆ ಯಾವ ರೀತಿಯಾದಂತಹ ಒಂದು ರೂಪುರೇಷೆಯನ್ನು ಸಿದ್ಧ ಮಾಡ್ಕೋಬೇಕಾಗ್ತದೆ ಹಾಗೂ ಮೈಸೂರು ನಗರದ ಹಿತದೃಷ್ಟಿಯಿಂದ ಅಥವಾ ಸ್ವಚ್ಛ ಸರ್ವೇಕ್ಷಣೆ ಅಭಿಯಾನದ ಹಿತದೃಷ್ಟಿಯಿಂದ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೋದು ಅಂತೇಳಿ ಶರವೇಗದಲ್ಲಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇತ್ತು ಆದರೆ ಯಾವುದೇ ರೀತಿಯಾದಂತಹ ಕೆಲಸಗಳು ಕೂಡ ಅಂದರೆ ಅಭಿಯಾನದ ವಿಚಾರದಲ್ಲಾಗಿರ್ಬೋದು ಅಥವಾ ಮೀಟಿಂಗ್ ವಿಚಾರದಲ್ಲಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಸಭೆಗಳು ಕೂಡ ಆಗ್ತಾಯಿಲ್ಲ ಹೀಗಾಗಿ ಏನು ಆಮೇಗತಿಯಲ್ಲಿ ಇರುವಂತಹ ಈ ಒಂದು ಪ್ರಕ್ರಿಯೆಯನ್ನು ಶರವೇಗಕ್ಕೆ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಇದೆ ಅಂತಲೇ ಹೇಳ್ಬೋದು ಶಿಲ್ಪ ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ